ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಈಸಿಯಾಗಿ ಅಂಬ್ರೆಲಾ ಸ್ಕರ್ಟ್ ಕಟ್ಟಿಂಗ್ ಮತ್ತು ಸ್ಟಿಚ್ಚಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಆಲ್ರೆಡಿ ಸ್ಕರ್ಟಿನ ಕ್ರಾಪ್ ಟಾಪ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಯಾವ ರೀತಿ ಅಂತ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಸತಿ ಅದನ್ನು ಚೆಕ್ ಮಾಡ್ಕೊಳ್ಬೋದು ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಬೇಗ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಅದರ ಪಕ್ಕದಲ್ಲಿರೋ ಬೆಲ್ಲ ಐಕೋನ್ನ ಪ್ರೆಸ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಫ್ಯೂಚರಲ್ಲಿ ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಈ ಅಂಬ್ರೇಲಾ ಫ್ರಾಕ್ ಕಟ್ ಮಾಡೋದಕ್ಕೆ ಮೂರು ಮೀಟ್ರ್ ಆಗೋಷ್ಟು ನೆಟ್ ಫ್ಯಾಬ್ರಿಕ್ನ ತೆಕ್ಕೊಂಡಿದ್ದೀನಿ ನೀವು ಇದ್ರ ಬದಲು ಬೇರೆ ಫ್ಯಾಬ್ರಿಕ್ನ ತೆಕ್ಕೊಳ್ಬೋದು ಮತ್ತು ಮೂರು ಮೀಟ್ರ್ ಆಗೋಷ್ಟು ಲೈನಿಂಗ್ನ ತೆಕ್ಕೊಂಡಿದ್ದೀನಿ ಫಸ್ಟ್ ನಾವು ಲೈನಿಂಗ್ನ ಎರಡು ಫೋಲ್ಡ್ ಆಗಿ ಮಡಿಸಿ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ಮಡಿಸಿ ಹಾಕೊಂಡಿದ್ದೀನಿ ಇದನ್ನ ನಾವೀಗ ಈ ರೀತಿ ಮಡಿಸ್ಕೊಳ್ಬೇಕು ನಾನು ಆಲ್ರೆಡಿ ಅಂಬ್ರೇರಾ ಫ್ರಾಕ್ ಎಲ್ಲ ಒಲಿಯುವಾಗ ತೋರಿಸ್ಕೊಟ್ಟಿದ್ದೀನಿ ಅದೇ ರೀತಿ ನೋಡಿ ಈ ರೀತಿ ಸರಿಯಾಗಿ ಮಡಿಸ್ಕೊಂಡ ಮತ್ತೆ ನಾನಿಲ್ಲಿ ಒಂದು ಸ್ಕರ್ಟ್ನ ತೆಕ್ಕೊಂಡಿದ್ದೀನಿ ಅಳತೆ ಮಾಡೋದಕ್ಕೆ ನೀವು ಇದ್ರ ಬದಲು ಪ್ಯಾಂಟ್ನ ಕೂಡ ತೆಕ್ಕೊಳ್ಬೋದು ಈಗ ನಾವು ನಮ್ಮ ಸೊಂಟದ ಅಳತೆನ ಮಾರ್ಕ್ ಮಾಡಿಕೊಳ್ಬೇಕು ಅದಕ್ಕೆ ನಾನಿಲ್ಲಿ ಈ ಸ್ಕರ್ಟಿನ ಎಲಾಸ್ಟಿಕ್ನ ಅಳತೆ ಮಾಡ್ತಾ ಇದ್ದೀನಿ ಇದನ್ನ ಎಳ್ಕೊಳ್ಬಾರ್ದು ಅಳತೆ ಎಷ್ಟು ಬರುತ್ತೋ ಅದನ್ನು ಈ ಟೇಪ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಳ್ಬೇಕು ಅದಾದ ಮತ್ತೆ ಇದಕ್ಕೆ ಆರು ಇಂಚ್ನ ಆ್ಯಡ್ ಮಾಡಿ ಈ ರೀತಿ ಫೋರ್ತ್ ಫೋಲ್ಡ್ ಮಾಡ್ಕೊಳ್ಬೇಕು ನಾನಿಲ್ಲಿ ತೋರಿಸ್ಕೊಟ್ಟಿದ್ದೀನಲ್ವ ಇದೇ ರೀತಿ ಮಾಡ್ಕೊಳ್ಳಿ ಎಷ್ಟು ಅಳತೆ ಬರುತ್ತೋ ಅದನ್ನ ಈಗ ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ನಾವೀಗ ಸ್ಕರ್ಟಿನ ಉದ್ದನ ಅಳತೆ ಮಾಡೋಣ ಅದಕ್ಕೆ ನಾವೀಗ ಸ್ಕರ್ಟ್ನ ಈ ರೀತಿ ಇಟ್ಟು ಇದರ ಎಲಾಸ್ಟಿಕ್ ಇರುತ್ತಲ್ವಾ ಅದನ್ನ ಬಿಟ್ಟು ಇದ್ರ ಉದ್ದ ಎಷ್ಟಿದೆ ಅಂತ ಅಳತೆ ಮಾಡಿಕೊಳ್ಬೇಕು ನಮಗೀಗ ಎಷ್ಟು ಉದ್ದ ಸಿಕ್ಕಿರುತ್ತೋ ಅದಕ್ಕೆ ಒಂದೂವರೆ ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಮಾರ್ಕ್ ಮಾಡಿದ ಮತ್ತೆ ಈ ಟೇಪ್ನ ಸ್ವಲ್ಪ ಸ್ವಲ್ಪ ಸರಿಸಿ ಮೇಲೆ ಸ್ವಲ್ಪ ಸ್ವಲ್ಪ ಸರಿಸಿ ಕೆಳನೂ ಸ್ವಲ್ಪ ಸ್ವಲ್ಪ ಸರಿಸಿ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ನಾನಿಲ್ಲಿ ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ ಈಗ ನಾವು ಮಾರ್ಕ್ ಮಾಡಿರ್ತೀವಲ್ವ ಅದನ್ನು ಕಟ್ ಮಾಡ್ಕೊಳ್ಳೋಣ ಕೆಲವೊಂದು ಸ್ಕರ್ಟ್ಗೆ ಎಕ್ಸ್ಟ್ರಾ ಜಾಯಿಂಟ್ ಮಾಡಬೇಕಾಗಿ ಬರುತ್ತೆ ನನ್ನ ಸ್ಕರ್ಟ್ಗೂ ಕೂಡ ಬಂದಿದೆ ಅದನ್ನು ನಾನೀಗ ಕೆಳಗಡೆ ಇರುತ್ತಲ್ವ ಬಟ್ಟೆ ಅದನ್ನು ಮೇಲೆ ಇಟ್ಟು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ನಾನಿಲ್ಲಿ ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ ಮಾರ್ಕ್ ಮಾಡಿದ ಮತ್ತೆ ನಾವು ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಆ ರೀತಿ ಕಟ್ ಮಾಡ್ಕೊಳ್ಬೇಕಿದ ಈ ರೀತಿ ಮಾಡೋದು ತುಂಬಾ ಈಸಿ ಇದನ್ನ ಜಾಯಿಂಟ್ ಮಾಡೋದು ಕೂಡ ತುಂಬಾ ಈಸಿ ನನಗಿಲ್ಲಿ ಎರಡು ಪಟ್ಟಿ ಜಾಯಿಂಟ್ ಮಾಡೋದಕ್ಕೆ ಬಂದಿದೆ ಅದನ್ನ ನಾವೀಗ ನೋಡಿ ಈ ರೀತಿ ಇಟ್ಕೊಂಡು ಜಾಯಿಂಟ್ ಮಾಡಿಕೊಳ್ಬೇಕು ಒಂದು ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡಿದ ಮತ್ತೆ ಈ ರೀತಿ ವಾಪಾಸಿ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡಬೇಕು ನಾನು ಅದನ್ನು ಹೊಲಿಯುವಾಗ ತೋರಿಸ್ಕೊಡ್ತೀನಿ ಇದೇ ರೀತಿ ಎರಡು ಪೀಸ್ನೂ ಕೂಡ ಜಾಯಿಂಟ್ ಮಾಡಿಕೊಳ್ಬೇಕು ಮತ್ತು ನಾವಿಲ್ಲಿ ಮೇಲೆ ಸೊಂಟನ ಮಾರ್ಕ್ ಮಾಡಿದ್ವಲ್ವ ಅದನ್ನು ಕೂಡ ಈಗ ಕಟ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡುವಾಗ ನಮ್ಮ ನೆಟ್ ಫ್ಯಾಬ್ರಿಕ್ ಉದ್ದಕ್ಕಿಂತ ಲೈನಿಂಗ್ ಒಂದು ಇಂಚು ಕಡಿಮೆನೆ ಇರಬೇಕು ನಮ್ಮ ನೆಟ್ ಫ್ಯಾಬ್ರಿಕ್ ಇರುತ್ತಲ್ವಾ ಅದನ್ನು ಕೂಡ ಇದೇ ರೀತಿ ಮಾಡಿಸ್ಕೊಂಡು ಈ ಲೈನಿಂಗ್ನ ಕಟ್ ಮಾಡಿರ್ತೀವಲ್ವ ಅದನ್ನ ಅದ್ರ ಮೇಲೆ ಇಟ್ಟು ಈ ನೆಟ್ ಫ್ಯಾಬ್ರಿಕ್ನೂ ಕೂಡ ಕಟ್ ಮಾಡ್ಕೊಳ್ಬೇಕು ನಾನೀಗ ಇದನ್ನ ಈ ನ ಜಾಯಿಂಟ್ ಮಾಡಿಕೊಳ್ತಾ ಇದ್ದೀನಿ ನಾನು ಆಗ ತೋರಿಸ್ಕೊಟ್ಟೆ ಅಲ್ವಾ ಅದೇ ರೀತಿ ಸರಿಯಾಗಿ ನೋಡಿಕೊಂಡು ಈ ರೀತಿ ಇಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನಮಗಿಲ್ಲಿ ಎರಡು ಜಾಯಿಂಟ್ ಮಾಡೋದಕ್ಕೆ ಇದೆ ಅಲ್ವಾ ಅದನ್ನು ಒಂದು ಒಂದು ಸೈಡ್ ನಾವು ಹೊಲ್ಕೊಂಡ ಮತ್ತೆ ಇನ್ನೊಂದು ಪೀಸ್ ಇರುತ್ತಲ್ವ ಅದನ್ನು ಕೂಡ ಇದೇ ರೀತಿ ಜಾಯಿಂಟ್ ಮಾಡ್ಕೊಂಡೋಗ್ಬೇಕು ಫಸ್ಟ್ ಸರಿಯಾಗಿ ನೋಡ್ಕೊಳ್ಬೇಕು ಯಾವ ಸೈಡ್ ಜಾಯಿಂಟ್ ಇರೋದು ಅಂದರೆ ಒಂದು ಸೈಡ್ ಸಣ್ಣದು ಒಂದು ಸೈಡ್ ದೊಡ್ಡ ಇರುತ್ತಲ್ವ ಸಣ್ಣದು ಯಾವ ಸೈಡ್ ಇಡಬೇಕು ದೊಡ್ಡದು ಯಾವ ಸೈಡ್ ಇಡಬೇಕು ಅಂತ ಫಸ್ಟ್ ನೋಡ್ಕೊಳ್ಳಿ ಅದಾದ ಮತ್ತೆ ಈ ರೀತಿ ಸ್ಟಿಚ್ ಮಾಡ್ಕೊಂಡೋಗಿ ಅದನ್ನು ಸ್ಟಿಚ್ ಮಾಡಿದ ಮತ್ತೆ ಈ ಮಧ್ಯದಲ್ಲಿ ಕಟ್ ಇರುತ್ತಲ್ವ ಅಂದರೆ ನಾವು ಎರಡು ಪೀಸ್ನ ಸಪ್ರೇಟ್ ಸಪ್ರೇಟಾಗಿ ಜಾಯಿಂಟ್ ಮಾಡಿದ ಕಾರಣ ಈ ಎರಡು ಪೀಸ್ನೂ ಕೂಡ ಜಾಯಿಂಟ್ ಮಾಡ್ಕೊಳ್ಬೇಕು ಒಂದು ಮಧ್ಯದಲ್ಲಿ ಈ ರೀತಿ ಬರುತ್ತೆ ಅದನ್ನು ನಾನೀಗ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ಪೂರ್ತಿಯಾಗಿ ಸ್ಟಿಚ್ ಮಾಡಿರ್ತೀವಲ್ವ ಅದ್ರ ಮೇಲೆ ಈ ರೀತಿ ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ನಮ್ ಈ ಪಟ್ಟೆ ಗಟ್ಟಿಯಾಗಿರುತ್ತೆ ಕಾರಣ ಇದಾದ ಮತ್ತೆ ನಮ್ಮ ಸ್ಕರ್ಟ್ ಪಾರ್ಟಿನ ಸೊಂಟನ ಅಟ್ಯಾಚ್ ಮಾಡಿಕೊಳ್ಬೇಕು ನಮ್ ಲೈನಿಂಗ್ ಮತ್ತೆ ನೆಟ್ ಫ್ಯಾಬ್ರಿಕ್ ಇರುತ್ತಲ್ವಾ ಅದನ್ನ ಅದಕ್ಕೆ ನಾನು ಇಲ್ಲಿ ನೆಟ್ ಫ್ಯಾಬ್ರಿಕ್ನ ಸೀದಾ ಇಟ್ಟಿದ್ದೀನಿ ಈ ಲೈನಿಂಗ್ನ ಕೂಡ ಸೀದಾ ಇಟ್ಕೊಂಡು ಈ ರೀತಿ ಅಟ್ಯಾಚ್ ಮಾಡಿಕೊಳ್ಬೇಕು ನೋಡಿ ನಾನು ಇದನ್ನೀಗ ಸ್ಟಿಚ್ ಮಾಡಿಕೊಳ್ತಾ ಇದ್ದೀನಿ ಇದನ್ನ ಅಟ್ಯಾಚ್ ಮಾಡುವಾಗ ಬಟ್ಟೆನ ಎಳಿಯೋಕೆ ಹೋಗಬಾರ್ದು ಇದನ್ನ ಅಟ್ಯಾಚ್ ಮಾಡಿದ ಮತ್ತೆ ಕೆಳಗಡೆ ಲೈನಿಂಗ್ ನಾವು ಹೊಲ್ಕೊಳ್ಬೇಕಾಗುತ್ತೆ ಈ ಕೆಳಗಡೆ ಇರುತ್ತಲ್ವಾ ಇದನ್ನ ನಾವು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ನಮ್ ಸ್ಕರ್ಟಿನ ಸೊಂಟ ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದದ ಮತ್ತೆ ಮೂರುವರೆ ಇಂಚ್ ಆಗೋಷ್ಟು ಅಗಲದ ಒಂದು ಪಟ್ಟಿನ ತೆಕ್ಕೊಳ್ಬೇಕು ಫಸ್ಟ್ ನಾವು ಈ ಸ್ಕರ್ಟ್ ಸೈಡ್ನ ಸ್ಟಿಚ್ ಮಾಡಬೇಕು ಅದಕ್ಕೆ ನಾವು ಮೇಲೆಯಿಂದ ಕೆಳಗಡೆಗೆ ಮೂರು ಇಂಚಿನ ಬಿಟ್ಟು ಅದಾದ ಮತ್ತೆ ಸೈಡ್ ಸ್ಟಿಚ್ ಮಾಡಿಕೊಂಡೋಗ್ಬೇಕು ನಾವು ಮೂರುವರೆ ಇಂಚಿನ ಪಟ್ಟಿನ ಕಟ್ ಮಾಡ್ಕೊಂಡಿದ್ವಲ್ವ ಅದಕ್ಕೆ ನಾನು ಇಲ್ಲಿ ಈ ಥರದ ಲೇಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಈ ಥರ ಅಟ್ಯಾಚ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಅದ ಕಾರಣ ಇದನ್ನ ಅಟ್ಯಾಚ್ ಮಾಡೋದಕ್ಕೆ ಕೆಳಗಡೆ ಮೂರುವರೆ ಇಂಚಿನ ಪಟ್ಟಿ ಇರುತ್ತಲ್ವ ಅದನ್ನು ಕಾಲು ಇಂಚ್ ಆಗೋಷ್ಟು ಮಡಿಸಿ ಈ ರೀತಿ ಲೇಸ್ನ ಹೊಲ್ಕೊಂಡು ಹೋಗಬೇಕು ಅದಾದ ಮತ್ತೆ ಇದನ್ನ ಈ ಸ್ಕರ್ಟ್ ಗೆ ಅಟ್ಯಾಚ್ ಮಾಡಬೇಕು ಅರ್ಧ ಇಂಚ್ ಆಗೋಷ್ಟು ಸ್ಟಿಚ್ ಮಾಡ್ಕೊಂಡ್ರೆ ಸಾಕು ಫಸ್ಟ್ ಅಟ್ಯಾಚ್ ಮಾಡಿದ ಮತ್ತೆ ಅದಾದ ಮತ್ತೆ ಈ ನ ಈ ರೀತಿ ಮಡಸಿ ಇನ್ನೊಂದು ಸ್ಟಿಚ್ ನ ಕೆಳಗಡೆ ಹಾಕೊಳ್ಬೇಕು ಈ ರೀತಿ ಈಗ ನಾವು ಈ ಸೈಡ್ ಮೂರ್ ಇಂಚ್ ಆಗುವಷ್ಟು ಬಿಟ್ಟಿರ್ತೀವಲ್ವಾ ಅಲ್ಲಿ ಫಿನಿಶಿಂಗ್ ಕೊಡೋದಿಕ್ಕೆ ಈ ತರದ ಒಂದ್ ಇಂಚ್ ಆಗೋಷ್ಟು ಅಗಲದ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ನಾನೀಗ ಈ ರೀತಿ ಹೋಗ್ತೀನಿ ನಮ್ಮ ಈ ಸ್ಕರ್ಟಿನ ಸೈಡ್ ವಿ ಶೇಪ್ ಇರುತ್ತಲ್ವಾ ಅದು ಯಾವ ರೀತಿ ಇರುತ್ತೆ ಅದೇ ರೀತಿ ಹೋಗ್ಬೇಕು ಇದನ್ನು ಹೊಲ್ದಾದ ಮತ್ತೆ ಇದಕ್ಕೆ ಮೂಲೆ ಇದೆ ಅಲ್ವಾ ಅಲ್ಲಿ ನಾವು ಒಂದು ಕಟ್ ಮಾಡ್ಕೊಳ್ಬೇಕು ನಮಗೆ ಫೋಲ್ಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಅದ ಕಾರಣ ನೋಡಿ ನಾನು ಇದನ್ನು ಮೇಲೆಯಿಂದ ಅಟ್ಯಾಚ್ ಮಾಡಿದ್ದೆ ಈಗ ಒಳಗಡೆಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಹೊಲ್ಕೊಳ್ತಾ ಇದ್ದೀನಿ ಫಸ್ಟ್ ಮೇಲೆ ಸ್ವಲ್ಪ ಮಡಿಸ್ಕೊಳ್ಬೇಕು ಅದಾದ ಮತ್ತೆ ಈ ರೀತಿ ಫೋಲ್ಡ್ ಮಾಡಿ ಹೊಲ್ಕೊಳ್ಬೇಕು ನಾವು ಈ ಪಟ್ಟಿ ಜಾಯಿಂಟ್ ಮಾಡುವಾಗಲೇ ಮೇಲೆ ಸ್ವಲ್ಪ ಬಿಟ್ಟು ಜಾಯಿಂಟ್ ಮಾಡಿಕೊಳ್ಬೇಕು ಬಟ್ಟೆನ ಇದಾದ ಮತ್ತೆ ನೋಡಿ ಈ ಬೆಲ್ಟ್ಗೆ ನಾನು ಫಿನಿಷಿಂಗ್ ಸ್ಟಿಚ್ನ ಮಾಡ್ತಾ ಇದ್ದೀನಿ ನಾವು ಫಸ್ಟ್ ಒಂದು ಸ್ಟಿಚ್ ಮಾಡಿಕೊಂಡಿರ್ತೀವಲ್ವಾ ಅಲ್ಲಿಂದ ಕಾಲಿಂಚಾಗೋಷ್ಟು ಇಂಚ್ ಮೇಲೆ ಈ ಥರದಿಂದ ಸ್ಟಿಚ್ನ ಮಾಡಿಕೊಳ್ಬೇಕು ಇದಾದ ಮತ್ತೆ ನೋಡಿ ನಾನು ಈ ಸ್ಕರ್ಟಿನ ಲಾಸ್ಟ್ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ತಾ ಇದ್ದೀನಿ ಒಳಗಡೆಗೆ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ನಾನು ಈ ಸ್ಕರ್ಟ್ ಈಗ ಡೋರಿ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಇಲ್ಲಿ ಒಂದ್ ಇಂಚಿನ ಈ ತರದ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ ಉದ್ದ ಎಷ್ಟು ಉದ್ದ ನಿಮಗೆ ಡೋರಿ ಬೇಕೋ ಅಷ್ಟು ಉದ್ದದ ಪಟ್ಟಿನ ಕಟ್ ಮಾಡ್ಕೊಳ್ಬೇಕು ನಿಮ್ಗೆ ಅಷ್ಟು ಉದ್ದದ ಬಟ್ಟೆ ಒಂದೇ ಇದರಲ್ಲಿ ಸಿಗಲಿಲ್ಲ ಅಂದರೆ ಎಷ್ಟು ಸಿಗುತ್ತೋ ಅಷ್ಟು ಬಟ್ಟೆನ ಕಟ್ ಮಾಡಿಕೊಂಡು ಒಂದು ಇಂಚ್ ಆಗೋಷ್ಟು ಮತ್ತೆ ಈ ರೀತಿ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ನನಗೂ ಕೂಡ ಅಷ್ಟು ಉದ್ದದ ಬಟ್ಟೆ ಸಿಗಲಿಲ್ಲ ನಾನೀಗ ಈ ರೀತಿ ಜಾಯಿಂಟ್ ಮಾಡಿಕೊಂಡಿದ್ದೀನಿ ಜಾಯಿಂಟ್ ಮಾಡಿದ ಮತ್ತೆ ಸ್ವಲ್ಪ ಬಟ್ಟೆನೇ ಮಾತ್ರ ಇರಬೇಕಲ್ಲಿ ಮಿಕ್ಕಿದ್ದೆಲ್ಲ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ವ ಅದನ್ನು ಕಟ್ ಮಾಡಿಕೊಳ್ಬೇಕು ಇದಾದ ಮತ್ತೆ ಈ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿ ಇದ್ರ ಲಾಸ್ಟ್ಗೆ ಅಂದರೆ ನಿಮಗೆ ಎಷ್ಟು ದಪ್ಪದ ಡೋರಿ ಬೇಕೋ ಅಥವಾ ಎಷ್ಟು ತೆಳುವಿನ ಡೋರಿ ಬೇಕೋ ಅಷ್ಟು ನೀವು ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಪಾಲಿಸ್ಟರ್ ಬಟ್ಟೆ ಆದರೆ ನಮಗೆ ಈ ಡೋರಿ ಎಷ್ಟು ತೆಳುವಾದರೂ ಮಾಡ್ಕೊಳ್ಬೋದು ಆದರೆ ಕಾಟನ್ ಬಟ್ಟೆ ಆದರೆ ನಮಗೆ ತುಂಬ ತೆಳು ಡೋರಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಈ ರೀತಿ ಹೊಲ್ಕೊಂಡ ಮತ್ತೆ ಕಾಲಿಂಚಾಗಷ್ಟು ಬಟ್ಟೆನ ಬಿಟ್ಟು ಮಿಕ್ಕಿದ ಎಕ್ಸ್ಟ್ರಾ ಬಟ್ಟೆನ ಈ ರೀತಿ ಕಟ್ ಮಾಡ್ಕೊಳ್ಳಿ ನಾವೀಗ ಒಂದು ಸೂಜಿಗೆ ದಾರನ ಇಟ್ಕೊಂಡಿದ್ದೀನಿ ಈ ಡೋರಿಯ ಈ ಲಾಸ್ಟ್ಗೆ ಒಂದು ಸೈಡ್ಗೆ ಈ ರೀತಿ ಸೂಜಿಯಿಂದ ಸ್ಟಿಚ್ ಮಾಡಿಕೊಳ್ಬೇಕು ರೀತಿ ಎರಡು ಮೂರು ಸತಿ ಸ್ಟಿಚ್ ಮಾಡಿದ ಮತ್ತೆ ಈ ಸೂಜಿನ ಒಳಗಡೆ ಈ ರೀತಿ ಹಾಕ್ಕೊಳ್ಬೇಕು ಹಾಕಿ ನಾವು ಆ ಸೂಜಿನ ಈ ಸೈಡ್ಗೆ ತೆಕ್ಕೊಳ್ಬೇಕು ಈ ಡೋರಿ ಉಲ್ಟಾ ಇರುತ್ತಲ್ವ ಇದನ್ನು ಸೀದಾ ಮಾಡಿಕೊಳ್ಬೇಕು ಅದಕ್ಕೋಸ್ಕರ ನಾವು ಈ ರೀತಿ ಮಾಡೋದು ನಾವು ಇದ್ರೊಳಗಡೆ ಸೂಜಿ ಹಾಕಿರ್ತೀವಲ್ವಾ ಅದು ಡೋರಿಯಿಂದ ಆಚೆ ಬರಬಾರ್ದು ಆ ರೀತಿ ನೀವು ಸೇಫ್ಟಿಯಾಗಿ ಇದನ್ನು ತೆಕ್ಕೊಳ್ಬೇಕಾಗುತ್ತೆ ನೋಡಿ ನಾನು ಈ ರೀತಿ ಸೂಜಿನ ಆಚೆ ಸೈಡ್ ತೆಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಡೋರಿನ ನಾನೀಗ ಸೀದಾ ಮಾಡ್ಕೊಂಡಿದ್ದೀನಿ ಅದಾದ ಮತ್ತೆ ನಮ್ಮ ದಾರ ಇರುತ್ತಲ್ವ ಇದನ್ನೀಗ ಕಟ್ ಮಾಡ್ಕೊಳ್ಬೇಕು ಫ್ಯಾನ್ಸಿ ಸ್ಟೋರಲ್ಲಿ ಈ ರೀತಿಯಾದ ಡಿಸೈನರಿ ಲಟ್ಕೊಂಡು ಸಿಗುತ್ತಲ್ವ ಇದನ್ನು ನಾವೀಗ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಣ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದನ್ನು ಅಟ್ಯಾಚ್ ಮಾಡೋದ್ರಿಂದ ಇಲ್ಲದೆ ಹೋದರೆ ಫ್ಯಾಬ್ರಿಕಿಂದ ಲಟ್ಕನ್ ಮಾಡಿ ಕೂಡ ಅಟ್ಯಾಚ್ ಮಾಡ್ಬೋದು ಈ ಲಟ್ಕನ್ನ ಒಳಗಡೆ ಹಾಕಿ ಈ ರೀತಿ ಫೋಲ್ಡ್ ಮಾಡಿಕೊಳ್ಬೇಕು ಡಬಲ್ ಫೋಲ್ಡ್ ಮಾಡಿ ಇದನ್ನು ಕೈಯಿಂದ ಅಥವಾ ಮಿಷಿನಿಂದ ಕೂಡ ಸ್ಟಿಚ್ ಮಾಡಿಕೊಳ್ಬೋದು ನೋಡಿ ಫ್ರೆಂಡ್ಸ್ ನಮ್ಮ ಅಂಬ್ರೆಲಾ ಸ್ಕರ್ಟಿನ ಫೈನಲ್ ಲುಕ್ ಈ ರೀತಿ ಕಾಣುತ್ತೆ ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್